ವೀಕ್ಷಕರೇ ಅಮೋಘವಾರ್ತೆಗೆ ಸ್ವಾಗತ ನಾನು ಭೂಮಿಕಾ ಗಾಂಧಿ ಇವತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ ಐಸಿಎಂಆರ್ ರಾಷ್ಟ್ರೀಯ ಕಾರ್ಯಪಡೆ ಸಹಭಾಗಿತ್ವ ಹಾಗೂ ಈ ಭಾಗದ ಗ್ರಾಮಸ್ಥರ ಸಹಕಾರದಿಂದ ಈ ಕೇಂದ್ರ ಸ್ಥಾಪಿಸಲು ಸಾಧ್ಯವಾಯಿತು ಎಂದು ಡಿಎಚ್ಒ ನಾಗೇಂದ್ರಪ್ಪ ಮಧುಗಿರಿಯಲ್ಲಿ ತಿಳಿಸಿದರು ಕುಡಗಿನಹಳ್ಳಿ ಹೋಬಳಿಯ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುದ್ದೇಕುಂಟೆ ಗ್ರಾಮದಲ್ಲಿ ಆರೋಗ್ಯ ಕ್ಷೇಮ ಕೇಂದ್ರಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು ಈ ಗ್ರಾಮ ಇಂಜಿನಿಯರ್ ರಾಜೇಂದ್ರ ಪ್ರಸಾದ್ ಅವರ ತಂಡದಿಂದ ಸಾಧ್ಯವಾಯಿತು ಸಮುದಾಯ ಆರೋಗ್ಯ ಕೇಂದ್ರಗಳನ್ನು ತೆರೆಯಲು ಸರ್ಕಾರದಿಂದ ಮಾರ್ಗದರ್ಶಿ ಬಂದಿದ್ದು ತುಮಕೂರು ಜಿಲ್ಲೆಯಲ್ಲಿ 404 ಜನ ಸಮುದಾಯ ಅಧಿಕಾರಿಗಳನ್ನು ನೇಮಕ ಮಾಡುತ್ತಿದ್ದೇವೆ ಇಡಿ ಜಿಲ್ಲೆಯಲ್ಲಿ ಮೊದಲ ಸ್ಥಾನದಲ್ಲಿ ಮುದ್ದೇನಹಳ್ಳಿ ಆರೋಗ್ಯ ಕೇಂದ್ರದ ಸುದ್ದೇಕುಂಟೆ ಮತ್ತು ತೆರಿಯೂರು ಗ್ರಾಮದ ಎರಡು ಆರೋಗ್ಯ ಕ್ಷೇಮ ಕೇಂದ್ರಗಳು ಇಂದು ಉದ್ಘಾಟನೆಯಾಗಿದ್ದು ಸ್ಥಳೀಯರ ಸಹಕಾರ ಅಗತ್ಯವಾಗಿದೆ ಎಂದರು ಸರ್ ಸ್ಥಳೀಯವಾಗಿ ಏನು ಸಿಕ್ಕಂತ ಸೌಲಭ್ಯಗಳನ್ನು ನಿರ್ಮಾಣದಲ್ಲಿ ನಾವು ಕೆಲಸ ಮಾಡಿದ್ದೆ ನಾವು ತುಂಬಾ ಉತ್ಸುಕರಾಗಿದ್ದೀವಿ ಈ ಒಂದು ಮಾದರಿಯಾಗಿ ಈ ಕೆಲಸವನ್ನು ತಾವೆಲ್ಲ ಮಾಡಿದ್ದೀರಿ ಈ ಒಂದು ಕೆಲಸವನ್ನ ಎಲ್ಲ ಇಲಾಖೆ ಮುಖಾಂತರ ಎಸ್ಪೆಷಲಿ ರೆವಿನ್ಯೂ ಮತ್ತೆ ನಮ್ಮ ಕಮ್ಯುನಿಟಿ ಅಂತ ಪ್ರತಿಯೊಂದು ಉಪಕೇಂದ್ರದಲ್ಲಿ 404 ಉಪಕೇಂದ್ರದಲ್ಲಿ ಅತ್ಯಂತ ಪಾರದರ್ಶಕವಾಗಿ ನಾವು ಅವರಿಗೆ ಮೆಡಿಕಲ್ ರೋಸ್ಟರ್ನಲ್ಲಿ ನಾವು ಅಪಾಯಿಂಟ್ಮೆಂಟ್ ಮಾಡಿದ್ದೀವಿ ಅವರಿಗೆ ಅದೇ ರೀತಿ ನಾವು ಎಫೆಕ್ಟಿವ್ ಆಗಿ ಕೆಲಸ ಮಾಡೋದಕ್ಕೆ ನಾವು ನಿರ್ದೇಶನ ನೀಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ಆತರೆಲ್ಲ ಇಷ್ಟೊಂದು ಒಂದು ಹಬ್ಬದ ರೀತಿಯಲ್ಲಿ ಒಂದು ನವೀಕೃತವಾದಂಥ ಕಟ್ಟಡದ ಉದ್ಘಾಟನೆಯನ್ನು ಮಾಡಿಸಿದ್ದೀರಿ ನಾವು ಕೂಡ ಇಲಾಖೆಯಿಂದ ತಮಗೆ ಏನೇನು ಸವಲತ್ತುಗಳು ಬೇಕು ಈಗ ಎಸ್ಪೆಷಲಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸ್ ಅಂತಂದರೆ ಬಿ ಪಿ ಕಾಯಿಲೆ ಶುಗರ್ ಕಾಯಿಲೆ ಆಮೇಲೆ ಸಣ್ಣಪುಟ್ಟ ಕಾಯಿಲೆಗಳು ಇಲ್ಲೇ ಇದು ಈ ಹಂತದಲ್ಲೇ ನಾವು ಚಿಕಿತ್ಸೆ ಕೊಡೋದಕ್ಕೆ ನಾವೆಲ್ಲ ತರಬೇತಿಯನ್ನು ಕೊಟ್ಟಿದ್ದೀವಿ ಅದರ ಸದುಪಯೋಗವನ್ನು ತರಲ್ಲ ಬಳಸ್ಕೋಬೇಕು ಬಂದಿರತಕ್ಕಂಥ ನಮ್ಮ ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಚೆನ್ನಾಗಿ ಕೆಲಸ ಮಾಡೋದಕ್ಕೆ ತಾವು ಒಳ್ಳೆಯ ಅವಕಾಶ ಮಾಡಿಕೊಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ ಇದೇ ಥರ ಕೆಲಸವನ್ನು ನಮ್ಮ ಜೀವನದಲ್ಲಿ ಎಲ್ಲ ಕಡೆ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತೀವಿ ಅಂತ ನಾನು ಇಲಾಖೆಯ ಮುಖ್ಯಸ್ಥನಾಗಿ ಆಶ್ವಾಸನೆ ಕೊಡ್ತಾ ಹಾಗೆ ಇದೇ ಸ್ಥಳೀಯವಾಗಿ ಸಿಗುವ ಸೌಲಭ್ಯಗಳನ್ನು ಪಡೆದುಕೊಂಡು ಆರೋಗ್ಯ ಕಾಪಾಡಿಕೊಳ್ಳಿ ಜಿಲ್ಲೆಯಲ್ಲಿ 404 ಉಪಕೇಂದ್ರಗಳ ಸಿಬ್ಬಂದಿ ನೇಮಕವನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಯಲಿದ್ದು ಅವರಿಗೆ ತರಬೇತಿ ಮತ್ತು ನಿರ್ದೇಶನ ನೀಡಿದ್ದೇವೆ ಇಲಾಖೆಯಿಂದ ಬರುವ ಸೌಕರ್ಯಗಳನ್ನು ನೀಡಲು ಉತ್ಸುಕರಾಗಿದ್ದೇವೆ ಎಂದರು ನವೀನ್ ಮಾತನಾಡಿ ಮುದ್ದೇನಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಸುಸಜ್ಜಿತವಾದ ನೂತನ ಆರೋಗ್ಯ ಕೇಂದ್ರದ ಕಟ್ಟಡವಿದ್ದು ಹಳೆ ಕಟ್ಟಡ ಪಾಳು ಬಿದ್ದಿದೆ ಈ ಹಳೆ ಕಟ್ಟಡವನ್ನು ನಮ್ಮ ಗ್ರಾಮ ಪಂಚಾಯಿತಿ ಸುಪರ್ದಿಗೆ ಬಿಟ್ಟುಕೊಟ್ಟರೆ ಹೋಬಳಿಯಲ್ಲಿ ಮಾದರಿ ಡಿಜಿಟಲ್ ಗ್ರಂಥಾಲಯ ಮಾಡಲು ನಮ್ಮ ಪಂಚಾಯಿತಿ ಸಿದ್ಧವಿದೆ ಎಂದು ಡಿಎಚ್ಒ ಅವರಲ್ಲಿ ಮನವಿ ಮಾಡಿದರು ಈಗ ಮುಂದೆ ಇರತಕ್ಕಂಥ ಹಳೆ ಕಟ್ಟಡ ಇದನ್ನು ಸುಮಾರು ವರ್ಷಗಳಿಂದ ಹೆಂಗಾಗಿತ್ತು ಅದನ್ನು ಅದೇ ಸ್ಥಿತಿಗೆ ಹೋಗೋಕ್ಕೆ ಬಿಡೋದು ಬೇಡ ಅದರಿಂದ ಅವ್ರ ಹತ್ರ ಒಂದು ಅಮ್ಮಲ್ ರಿಕ್ವೆಸ್ಟು ಅದನ್ನು ನಮ್ಮ ಪಂಚಾಯಿತಿ ಏನಾದರೂ ಕೊಟ್ಟಿದ್ದೆ ಆದರೆ ಈ ಸುತ್ತು ಏಳಹಳ್ಳಿಗಳಲ್ಲಿ ಏನು ಹುಡುಗರು ವಿದ್ಯಾರ್ಥಿಗಳವ್ರೆ ಅವ್ರಿಗೆ ಒಂದು ಡಿಜಿಟಲ್ ಲೈಬ್ರರಿ ಮಾಡಬೇಕು ಅನ್ನತಕ್ಕಂಥ ಆಲೋಚನೆ ನಮ್ಮ ಹತ್ರ ಐತೆ ಆ ಡಿಜಿಟಲ್ ಲೈಬ್ರರಿ ಮಾಡೋಕ್ಕೆ ಆ ಕಟ್ಟಡ ಕೊಟ್ಟಿದ್ದೆ ಆದರೆ ಈ ಕೊಡಗಿನಲ್ಲಿ ಹೋಗಿರೋದೆಲ್ಲ ಬಂದು ಓದಬೇಕು ಅಂತ ಒಂದು ಡಿಜಿಟಲ್ ಲೈಬ್ರರಿನ ನಮ್ಮ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ನಮ್ಮ ಸದಸ್ಯರು ಎಲ್ಲ ಸೇರಿ ಅದನ್ನ ಕಟ್ಟಡವನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತ ಹೇಳಿ ಕೊಡಬೇಕು ಅಂತ ಹೇಳೋದಕ್ಕ ಕೇಳ್ಕೊಂಡಿದ್ದೀವಿ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ಆರ್ ಸುರೇಶ್ ಬಾಬು ಮಾತನಾಡಿ ಗ್ರಾಮಸ್ಥರು ಹಾಗೂ ಯುವಕರ ಸಹಕಾರದಿಂದ ಈ ಆರೋಗ್ಯ ಕ್ಷೇಮ ಕೇಂದ್ರ ಸಿದ್ಧವಾಗಿದೆ ಆದರೆ ಈ ಭಾಗದಲ್ಲಿ ಅಪಘಾತ ತುರ್ತು ಸೇವೆ ಗರ್ಭಿಣಿಯರಿಗೆ ಸಮಸ್ಯೆ ಆದಾಗ ಕನಿಷ್ಠ ನಮ್ಮ ಹೋಬಳಿ ಕೇಂದ್ರದಲ್ಲಿ ಒಂದು ಆಂಬ್ಯುಲೆನ್ಸ್ ವಾಹನವಿಲ್ಲ ಇನ್ನಾದರೂ ಆರೋಗ್ಯ ಇಲಾಖೆ ಈ ಭಾಗಕ್ಕೆ ಜರೂರಾಗಿ ಆಂಬ್ಯುಲೆನ್ಸ್ ವಾಹನ ನೀಡಬೇಕೆಂದು ಸಭೆಯಲ್ಲಿ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಟಿಎಚ್ಒ ರಮೇಶ್ ಬಾಬು ಮಾಜಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಚಲಪತಿ ಪಿಡಿಒ ನವೀನ್ ಕುಮಾರ್ ವೈದ್ಯರಾದ ಡಾ ರೆಹಮಾನ್ ಡಾಕ್ಟರ್ ರಕ್ಷಿತಾ ಡಾಕ್ಟರ್ ರೋಹಿತ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನರೇಂದ್ರ ರೆಡ್ಡಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗಮಣಿ ಸುರೇಶ್ ಬಾಬು ಸಿಬ್ಬಂದಿ ಹಾಜರಿದ್ದರು ಸಿರಾಜ್ ಅಹಮದ್ ಅಮೋಕ್ ಟಿವಿ ಮಧುಗಿರಿ ಭಾರೀ ಸುಂಟರಗಾಳಿ ಬಂದು ಹೀರೆಕಾಯಿ ತೋಟದ ಚಪ್ಪರ ನೆಲಸಮವಾಗಿ ಬೆಳೆ ನಷ್ಟವಾಗಿ ರೈತನಿಗೆ ಲಕ್ಷಾಂತರ ರೂಪಾಯಿ ನಷ್ಟ ಉಂಟಾಗಿರುವ ಘಟನೆ ಶನಿವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಚಿಂತಾಮಣಿ ತಾಲೂಕು ಕೆಂಚನಾಯಕನಹಳ್ಳಿಯಲ್ಲಿ ನಡೆದಿದೆ ಚಿಂತಾಮಣಿ ತಾಲೂಕು ಮುಂಗಾನಹಳ್ಳಿ ಹೋಬಳಿ ಎಸ್ ರಾಗುಟ್ಟಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ
ಕೆಂಚನಾಯಕನಹಳ್ಳಿ ಗ್ರಾಮದ ರೈತ ಮಹಿಳೆ ಮಂಜುಳಾ ನರಸಿಂಹಪ್ಪರವರು ತಮ್ಮ ಒಂದು ಎಕರೆ ಪ್ರದೇಶದಲ್ಲಿ ಸಾಲ ಸೋಲ ಮಾಡಿ ಉತ್ತಮವಾಗಿ ಹೀರೆಕಾಯಿ ಬೆಳೆಯನ್ನು ಬೆಳೆದಿದ್ದು ಶನಿವಾರ ಮಧ್ಯಾಹ್ನ 3 ಗಂಟೆ ಸಮಯದಲ್ಲಿ ಬಂದ ಸುಂಟರಗಾಳಿಗೆ ಸಿಲುಕಿ ಹೀರೆಕಾಯಿ ತೋಟಕ್ಕೆ ಹಾಕಿದ್ದ ಚಪ್ಪರ ಕುಸಿದು ಬಿದ್ದು ಬೆಳೆ ಸಂಪೂರ್ಣವಾಗಿ ನಾಶವಾಗಿದೆ. ಇದರಿಂದ ರೈತನಿಗೆ 1.5 ಲಕ್ಷಕ್ಕೂ ಹೆಚ್ಚಿನ ನಷ್ಟ ಉಂಟಾಗಿದ್ದು ತನಗೆ ನಷ್ಟ ಪರಿಹಾರ ನೀಡುವಂತೆ ರೈತ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. 3 ಗಂಟೆ ಸಮಯದಲ್ಲಿ ಬೋರ್ ಹತ್ರ ಬಂದು ನಾನು ನೀರು ಹಾಕ್ಕೊಂಡು ಒಳತ್ರ ಬಂದು ಗೇಟ್ ವಾಲ್ ಮಾಡಿ ಬೋರ್ ಹತ್ರಕ್ಕೆ ಹೋದೆ. ಆ ಸಮೀಪದಲ್ಲಿ ಸುಂಟರಗಾಳಿ ಬಂದು ಜೋರಾಗಿ ಬೀಸಿ ಎಲ್ಲ ಬೀರೆಕಾಯಿ ತೋಟ ಎಲ್ಲ ಕೆಳಗೆ ಬಿದ್ದು ನಾಶ ಆಗಿದೆ ಸರ್. ಸುಮಾರು 1.5 ಲಕ್ಷದಿಂದ ನಾನು ಖರ್ಚು ಮಾಡಿ ಕೂಲಿ ನಾಲಿ ಮಾಡಿ ಸಂಪಾದಿಸಿ ಇದಕ್ಕೆ ಹಾಕಿ ಇವಾಗ ಎಲ್ಲ ಈಗ ಈ ಥರ ಆಗಿದೆ ಸರ್. ಈ ಥರ ನಾವು ಖುಷಿ ಮಾಡಿದ್ದೀವಿ. ನಷ್ಟ ಪರಿಹಾರ ಏನು ಕೊಡ್ತೀರೋ ಅದು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗ್ರಾಮೀಣ ಭಾಗದಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು, ಅವರ ಶೈಕ್ಷಣಿಕ ಬೆಳವಣಿಗೆಗೆ ಅಗತ್ಯವಾಗಿರುವ ಮೂಲಸೌಕರ್ಯಗಳನ್ನು ಕಲ್ಪಿಸಬೇಕು ಎನ್ನುವ ಉದ್ದೇಶದಿಂದ ಮಾಜಿ ಸಿಎಂ ಯಡಿಯೂರಪ್ಪ ತೆಗೆದುಕೊಂಡಿದ್ದ ತೀರ್ಮಾನದಿಂದ ಸಿಎಸ್ಆರ್ ನಿಧಿಯಲ್ಲಿ ಗ್ರಾಮಾಂತರ ಭಾಗದಲ್ಲಿ ಸರ್ಕಾರಿ ಶಾಲೆಗಳು ಉನ್ನತೀಕರಣಗೊಂಡ ಖಾಸಗಿ ಶಾಲೆಗಳಿಗೆ ಸೆಡ್ಡು ಹೊಡೆಯುವಂತಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಂಡಿಯನ್ ಆಯಿಲ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆ ವತಿಯಿಂದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿಕೋಟೆ ಹಾಗೂ ಹಾರೋಹಳ್ಳಿ ಗ್ರಾಮಗಳಲ್ಲಿ ನೂತನವಾಗಿ ನಿರ್ಮಿಸಿರುವ 1 ಬಿಲ್ಡಿಂಗ್ಗೆ ಸಿಎಸ್ಆರ್ ನಿಧಿಯಲ್ಲಿ 1.10 ಕೋಟಿ ರೂಪಾಯಿ ಅನುದಾನದಲ್ಲಿ ನಿರ್ಮಾಣಗೊಂಡಿರುವ ತಾಲೂಕಿನಲ್ಲಿ ಅನೇಕ ಸರ್ಕಾರಿ ಶಾಲೆಗಳನ್ನು ಹೈಟೆಕ್ ಶಾಲೆಗಳ ರೀತಿಯಲ್ಲಿ ನಿರ್ಮಿಸಿಕೊಟ್ಟಿದ್ದಾರೆ. ವೆಂಕಟಗಿರಿಕೋಟೆಯಲ್ಲಿ ಒಟ್ಟು 8 ಕೊಠಡಿಗಳು, ಮುಖ್ಯೋಪಾಧ್ಯಾಯರ ಕೊಠಡಿ, 1 ಶಿಕ್ಷಕರ ಕೊಠಡಿ, 1 ಶೌಚಾಲಯ ಕೊಠಡಿ ಉದ್ಘಾಟಿಸಿ ಮಾತನಾಡಿದರು. ಕೆಲಸ ಮಾಡಬೇಡ, ಕೋರ್ಟ್ ನ ಅಂತಿಮ ತೀರ್ಪು ಬರಲಿ, ಅದರಂತೇ ನಾವೆಲ್ಲ ತಲೆಬಾಗಬೇಕಾಗ್ತದೆ. ಕೋರ್ಟಿನ ತೀರ್ಪಿನ ಅನ್ವಯ ನಾವು ನಡ್ಕೋಬೇಕಾಗ್ತದೆ. ಮೊದಲು ನಾವು ಭಾರತೀಯರು ಅನ್ನುವಂತಹ ಪರಿಕಲ್ಪನೆ ನಮಗೆಲ್ರಿಗೂ ಕೂಡ ಇರಬೇಕು ಅನ್ನುವಂಥದ್ದನ್ನ ಆ ರೀತಿಯ ಒಂದು ಕಿವಿ ಮಾತನ್ನ ನಾನು ಎಲ್ರಿಗೂ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಘೋಷಣೆ ಕೂಗದವರಿಗೆ ಬಹುಮಾನ ಘೋಷಣೆ ಮಾಡ್ತಾರೆ ಮಹಾರಾಷ್ಟ್ರದ ಕೆಲವರು, ಘೋಷಣೆ ಕೂಗದಲ್ಲ ಸರ್, ಅಲ್ಲಾತು ಅಕ್ಬರ್ ಅಂತೀವಿ. ಒಬ್ಬರನ್ನ ಅದಕ್ಕೆ ವೈಭವೀಕರಿಸುವಂಥದ್ದು ಅಥವಾ ಇನ್ನೊಬ್ಬರು ಮನಸ್ಸುಗಳಿಗೆ ಘಾಸಿ ಮಾಡುವಂಥದ್ದು ಇದು ನಮ್ಮ ಸಂವಿಧಾನದ ಆಶಯನೂ ಅಲ್ಲ, ಪ್ರಜಾಪ್ರಭುತ್ವದ ಮೂಲ ತತ್ವನೂ ಅಲ್ಲ. ನಮ್ಮ ದೇಶದ ಸಂಸ್ಕೃತಿ ಏನು, ವಿವಿಧತೆಯಲ್ಲಿ ಏಕತೆಯನ್ನು ನೋಡೋಣ. ವಸುದೈವ ಕುಟುಂಬಕಂ ಅಂತ ಯಾಕೆ ಕರಿತೀವಿ, ಆ ಮನೋಧಾರಣೆಯಲ್ಲಿ ನಾವು ಭಾರತೀಯರು ಅಂತ ಮೊದಲು ನಮ್ಮ ಹೃದಯದಲ್ಲಿ ನಮಗೆಲ್ರಿಗೂ ಬಂದ ಮೇಲೆ ಇವೆಲ್ಲ ಕೂಡ ಯಾವುದು ಕೂಡ ನಗಣ್ಯ ಆಗಲ್ಲ. ಸಮವಸ್ತ್ರ ಅಂದರೆ ಏನು, ಒಬ್ಬ ಶ್ರೀಮಂತನ ಮಗ ಇರ್ತಾನೆ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಮಗನೂ ಅಲ್ಲೇ ಇರ್ತಾನೆ, ಒಬ್ಬ ವಾಹನ ಚಾಲಕರ ಮಗನೂ ಅಲ್ಲೇ ಇರ್ತಾರೆ, ಗುಮಾಸ್ತನ ಮಗನೂ ಕೂಡ ಇರ್ತಾನೆ. ಒಬ್ಬೊಬ್ಬರಿಗೊಂದೊಂದು ವಸ್ತ್ರ ಕೊಡೋಕ್ಕಾಗಲ್ಲ. ಸಮವಸ್ತ್ರ ಅಂದರೆ ಏನು, ಎಲ್ಲರೂ ಸಮಾನರು ಅಂತ. ಇದರಲ್ಲಿ ಯಾವುದೇ ಧಾರ್ಮಿಕ ವಿಚಾರಗಳು ತರುವಂಥದ್ದು ಅವಶ್ಯಕತೆ ಇಲ್ಲ. ಇವತ್ತು ನೀವು ಮದುವೆಗಳಿಗೆ ಹೋದರೆ ನಿಮ್ಮ ಬಟ್ಟೆಗಳನ್ನು ನೀವು ಯಾವ ರೀತಿ ತೊಡಗಿಸ್ಕೋಬೇಕು ಅನ್ನೋದಕ್ಕೆ ಅದಕ್ಕೆ ಯಾವುದು ನಿಯಮ ಇಲ್ಲ. ಆದರೆ ಒಂದು ಶಾಲೆಗೆ ಒಂದು ಕಾಲೇಜಿಗೆ ಹೋಗುವಂಥ ಸಂದರ್ಭದಲ್ಲಿ ಒಂದು ನಿಯಮ ಇದೆ, ಒಂದು ಕಾನೂನಿದೆ, ಅದನ್ನು ನಾವೆಲ್ಲ ಕೂಡ ಪಾಲಿಸಬೇಕಷ್ಟೇ. ಅದಕ್ಕೆ ಯಾಕೆ ಧರ್ಮ ಅಡ್ಡದರ್. ಇದೇ ಸಂದರ್ಭದಲ್ಲಿ ಶಾಸಕರಾದ ನಿಸರ್ಗ ನಾರಾಯಣ ಸ್ವಾಮಿ, ವೆಂಕಟಗಿರಿಕೋಟೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶ್ರೀನಿವಾಸ್, ಕಾಂಗ್ರೆಸ್ ಮುಖಂಡರಾದ ಚಿನ್ನಪ್ಪ, ಚೇತನ್, ಸುಧಾಕರ್, ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ಅನಂತಕುಮಾರಿ, ಚಿನ್ನಪ್ಪ, ಅನೇಕ ಮುಖಂಡರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಕ್ ಟಿವಿ, ದೇವನಹಳ್ಳಿ. ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಮಾತನಾಡಿ, ಕ್ಷೇತ್ರದಲ್ಲಿ ಕೈಗಾರಿಕಾಭಿವೃದ್ಧಿ ಪ್ರದೇಶ ಹಾಗೂ ರಸ್ತೆಗಳ ಹೆಚ್ಚಿನ ಅಭಿವೃದ್ಧಿಗೆ ಅನುದಾನ ನೀಡುವಂತೆ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರು ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜ್ ಚಿಂತಾಮಣಿಯಲ್ಲಿ ಮನವಿ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹಾಗೂ ಆರೋಗ್ಯ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಕೋವಿಡ್ನಿಂದ ಮೃತಪಟ್ಟಿದ್ದ ಕುಟುಂಬಸ್ಥರಿಗೆ ಹಾಗೂ ಮಳೆಯಿಂದ ಮನೆ ಬೆಳೆ ಕಳೆದುಕೊಂಡಿದ್ದ ಫಲಾನುಭವಿಗಳಿಗೆ ಪರಿಹಾರ ಚೆಕ್ ವಿತರಣೆ ಕಾರ್ಯಕ್ರಮದಲ್ಲಿ ಶಾಸಕರು ಈ ಮನವಿ ಮಾಡಿದ್ದಾರೆ.
ಕೋವಿಡ್ನಿಂದ ಮೃತಪಟ್ಟವರ ಕುಟುಂಬಗಳಿಗೆ ಪರಿಹಾರ ಹಾಗೂ ಮಳೆ ಹಾನಿ ಪರಿಹಾರವಾಗಿ ಫಲಾನುಭವಿಗಳಿಗೆ 1 ಲಕ್ಷ ನೀಡುತ್ತಿರುವುದಕ್ಕೆ ಸರ್ಕಾರಕ್ಕೆ ಶಾಸಕರು ಕೃತಜ್ಞತೆ ಸಲ್ಲಿಸಿದರು. ಆದರೆ ಮಳೆ ಹಾನಿ ಪರಿಹಾರ ನೀಡಲು ಫಲಾನುಭವಿಗಳನ್ನು ಆತುರಾತುರವಾಗಿ ಆಯ್ಕೆ ಮಾಡಿದ್ದು ಮತ್ತೊಮ್ಮೆ ಫಲಾನುಭವಿಗಳ ಆಯ್ಕೆಗೆ ಅವಕಾಶ ನೀಡಬೇಕೆಂದು ಕೋರಿದರು. ತ್ವರಿತವಾಗಿ ಅಧಿಕಾರಿಗಳ ಚರ್ಚೆ ಮಾಡಿ ಅಲಾಟ್ಮೆಂಟ್ಗಳನ್ನು ಪ್ರಾರಂಭ ಮಾಡಬೇಕು ಮತ್ತು ಎರಡನೇ ಹಂತ ಮೂರನೇ ಹಂತಗಳನ್ನು ಏನು ಅಪ್ಲಿಕೇಶನ್ ಆಗ್ತಾ ಇದೆ. ನಾವು ಸಂಸದರು ನಾವು ಜಿಲ್ಲಾಧಿಕಾರಿಗಳ ಜೊತೆ ಸೇರಿ ಯಾಕಂದ್ರೆ ಮೊದಲನೇ ಹಂತದಲ್ಲಿ 19 ಲಕ್ಷ ಕೊಟ್ಟಿದ್ರು ರೈತರಿಗೆ, ಈಗ ಎರಡನೇ ಹಂತ ಮೂರನೇ ಹಂತದಲ್ಲಿ ಸುಮಾರು 45-55 ಲಕ್ಷ ರೂಪಾಯಿವರೆಗೂ ಕೊಡ್ತಾ ಇದ್ವಿ. ಅದು 55 ಲಕ್ಷ ಕೊಟ್ಟರು ಇವತ್ತು ಕೃಷಿ ಮಾಡಲಿಕ್ಕೆ ಯೋಗ್ಯವಾದದಲ್ಲಿ ಇರೋದೆ ಬಹಳ ಕಷ್ಟ ಆಗ್ತಾ ಇದೆ. ಆ ಒಂದು 55 ಲಕ್ಷ ರೂಪಾಯಿ ಕೊಡ್ತಾ ಇದ್ರು ಅದನ್ನ ರೈತರನ್ನ ಸಂಸದರು ನಾವು ಎಲ್ಲರೂ ಸೇರಿ ಮನವರಿಕೆ ಮಾಡಿ ಒಂದು ಹೆಚ್ಚಿನ ರೀತಿಯಲ್ಲಿ ಒಂದು ಪರಿಹಾರ ಕೊಡುವಂತ ಮಾಡಿದ್ದೇವೆ. ಅದು ಕೂಡ ಬಗೆಯಿಂದ ಅಧಿಕಾರಿಗಳ ಜೊತೆ ಸಭೆ ಮಾಡಿ ವೇಗವಾಗಿ ಕೆಲಸಗಳಾಗುವುದಕ್ಕೆ ನಾವು ಹೆಚ್ಚು ಒತ್ತು ಕೊಡಬೇಕು. ಜೊತೆಗೆ ನಮ್ಮ ಕ್ಷೇತ್ರದಲ್ಲಿ ಅನೇಕ ರಸ್ತೆಗಳು ಕೂಡ ಸಂಪೂರ್ಣವಾಗಿ ಹದಗೆಟ್ಟಿದ್ದಾವೆ. ಅದರ ಬಗ್ಗೆ ಕೂಡ ಅಧಿವೇಶನದಲ್ಲಿ ನಾವು ಚರ್ಚೆ ಮಾಡಿದ್ದೇವೆ. ಆ ಮಳೆಯ 3 ತಿಂಗಳ ಕಾಲ ನಿರಂತರವಾಗಿ ಮಳೆ ಬರುತ್ತಿದ್ದ ಸಂದರ್ಭದಲ್ಲಿ ಬಹಳಷ್ಟು ರಸ್ತೆಗಳು ಕೂಡ ಸಂಪೂರ್ಣ ಹಾಳಾಗಿವೆ. ಅದಕ್ಕೆ ಹೆಚ್ಚು ಪರಿಹಾರವನ್ನು ಕೊಡಬೇಕು ಅನ್ನೋದನ್ನ ನಾನು ಹೇಳಿದ್ವಿ. ಇದುವರೆಗೂ ಯಾವುದೇ ರೀತಿಯಾದಂತಹ ಒಂದು ಪರಿಹಾರಕ್ಕೆ ಕೊಟ್ಟಿಲ್ಲ. ಹಾಗಾಗಿ ಅದಕ್ಕೆ ಹೆಚ್ಚು ಒತ್ತು ಕೊಡಬೇಕು. ಈಗ ಮುಂದೆ ಬರ್ತಕ್ಕಂತ ಒಂದು ಎಂಟಿ ವಿಧಾನಮಂಡಲ ಅಧಿವೇಶನದಲ್ಲಿ ನಾವು ನಮ್ಮ ಸಂಸದ ಎಸ್ ಮುನಿಸ್ವಾಮಿ ಮಾತನಾಡಿ, 135 ಕೋಟಿ ಜನಸಂಖ್ಯೆ ಇರುವ ಭಾರತದಲ್ಲಿ ಕೋವಿಡ್ ಹೇಗೆ ನಿಯಂತ್ರಿಸುತ್ತಾರೆ ಎಂದು ವಿದೇಶಿಗರು ಅವಹೇಳನ ಮಾಡುತ್ತಿದ್ದರು. ಆದರೆ ನಮ್ಮ ಪ್ರಧಾನಿ ಮಂತ್ರಿಗಳ ಜೊತೆ ಎಲ್ಲರೂ ಕೈಜೋಡಿಸಿದ ಪರಿಣಾಮ ಕೋವಿಡ್ ನಿಯಂತ್ರಣಕ್ಕೆ ಬಂದಿತು. ಲಸಿಕೆ ಬಗ್ಗೆ ಯಾರು ಏನೇ ಅಪಪ್ರಚಾರ ನಡೆಸಿದರೂ ಕೊನೆಗೆ ಅದೇ ಲಸಿಕೆ ರಾಮಬಾಣವಾಯಿತು ಎಂದರು. ನಮ್ಮ ದೇಶಕ್ಕೆ ಕೋವಿಡ್ ಬಂದಾಗ ಯಾವ ರೀತಿ ಭಾರತ ದೇಶದಲ್ಲಿ ಸುಧಾರಿಸ್ತಾರೆ, ಯಾವ ರೀತಿ ಜನಗಳನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿ ಬೇರೆ ದೇಶಗಳೆಲ್ಲ ಆಲೋಚನೆ ಮಾಡ್ತಾ ಇದೆ. 135 ಕೋಟಿ ಜನಸಂಖ್ಯೆ ಇದೆ. ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ ಬರುವಂತ ಭಾರತ ದೇಶದಲ್ಲಿ ಇರ್ತಕ್ಕಂಥ ಜನಸಂಖ್ಯೆ 30% ಯಾವ ರೀತಿ ಈ ಜನ ಆರೋಗ್ಯ ಮತ್ತೆ ಕಾರಣ ಕಾಪಾಡ್ತಾರೆ ಅಂತ ಕೆಲವರು ಕುತೂಹಲದಿಂದ ಕೆಲವರು ಏನಾದ್ರು ಹೆಚ್ಚು ಕಡಿಮೆ ಆದ್ರೆ ಸಾಕು ಅಂತ ಕೆಲವರು ಬೇಜಾರಿಂದ ಕಾಯ್ತಾ ಇದ್ರು. ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತ ಸರ್ಕಾರ ನಮ್ಮ ವೈದ್ಯಕೀಯ ಸಚಿವರು, ವಿಜ್ಞಾನಿಗಳು, ಡಾಕ್ಟರ್ಗಳು, ರಾಜ್ಯ ಸರ್ಕಾರ ಹಾಗೆ ನಮ್ಮ ಮುಖ್ಯಮಂತ್ರಿಗಳಾಗಿದ್ದಂತಹ ಯಡಿಯೂರಪ್ಪ ಅವರು, ಈಗಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು, ಎಲ್ಲ ಮಂತ್ರಿ ಮಂಡಲ ಜೊತೆಗೆ ನಮ್ಮ ಚಿಕ್ಕಬಳ್ಳಾಪುರ ಶಾಸಕರ ಸಚಿವರಾದಂಥ ಸುಧಾಕರ್ ಅವರು, ಎಲ್ಲ ಮಂತ್ರಿ ಮಂಡಲ ಎಲ್ಲ ಒಟ್ಟಿಗೆ ಸೇರಿ ಯಾವ ರೀತಿ ನಮ್ಮ ಜನರನ್ನ ಆರೋಗ್ಯ ಕಾಪಾಡಿದ್ರು ಅಂತ. ಈ ಸಂದರ್ಭದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ, ಜಿಲ್ಲಾಧಿಕಾರಿಗಳಾದ ಡಾ ಆರ್ ಲತಾ, ಜಿಲ್ಲಾ ಆರೋಗ್ಯಾಧಿಕಾರಿಗಳಾದ ಇಂದಿರಾ ಕಬಾಡೆ, ಜಿಲ್ಲಾ ಕಾರ್ಯನಿರ್ವಹಣಾಧಿಕಾರಿ ಪಿ ಶಿವಶಂಕರ್, ಜಿಲ್ಲಾ ರಕ್ಷಣಾಧಿಕಾರಿ ಮಿಥುನ್ ಕುಮಾರ್, ತಾಲೂಕು ದಂಡಾಧಿಕಾರಿಗಳಾದ ಡಿ ಹನುಮಂತರಾಯಪ್ಪ, ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಭಾಗವಹಿಸಿದ್ದರು. ಇನ್ನೊಂದು ಮಹಾಗ್ರಸ ಸಭೆಗೆ ಆಕ್ಷೇಪಗಳನ್ನು ಮಾಡಿ ಆದಷ್ಟು ಬೇಗನೆ ನೀವು ಜಿಲ್ಲಾಧಿಕಾರಿಗಳು ನಮ್ಮ ಇಲಾಖೆಗೆ ಅದನ್ನು ಕೊಡಬೇಕು. ಎಸ್ ಎಫ್ ಆಫೀಸರ್ ಏನು ನಿಮಗೇನು ಕೆಲಸ ಮಾಡಕ್ಕೆ ಇಲ್ಲ ಇಷ್ಟ ಇಲ್ವ ಹೊಸದಾಗಿ ಬಂದಿದ್ದಾರೆ ಇನ್ನೆಲ್ಲ ಏನು ಮಾಡ್ತಿದ್ದಾರೆ ಅಂದ್ರೆ ಸರ್ಕಾರ ಕೊಟ್ಟಿದ್ದು ಖರ್ಚು ಮಾಡಿದ್ರೆ 4ನೇ ತನ ನಗರ ಕೊಟ್ಟಿದ್ದೀವಲ್ಲ
ಇದು ಸರ್ಕಾರ ಮಾಡಿ ಆ ಸರ್ಕಾರ ಎಲ್ಲ ಕೌನ್ಸಿಲರ್ಗಳು ಸಭೆ ತೆರಬೇಕು, ಸಭೆ ಮೀಟಿಂಗ್ ಆಗಬೇಕು, ಒಂದೊಂದು ವಾರ ವಾರ ಅಲ್ಲಿರ್ತಕ್ಕಂಥ ಸಾರ್ವಜನಿಕರ ಅಭಿವೃದ್ಧಿ ಬೇಡಿಕೆ ಮೇರೆಗೆ ನೀವು ಆ ಸರ್ಕಾರ ಮಾಡಿ ಅದನ್ನು ನೀವು ಅಪ್ರೂವ್ ಮಾಡಬೇಕು. ಅದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, ಅಧ್ಯಕ್ಷರು ಅಧ್ಯಕ್ಷತೆಯಲ್ಲಿ ಸಭೆ ಮಾಡಬೇಕಾದ್ರೆ ಆ ಸಭೆ ಆಮೇಲೆ ಅನುಮೋದನೆ ಮಾಡಬೇಕು. ನೀವು ಪ್ರತಿಜ್ಞೆ ಸುತ್ತಲೇ ಅದರಂತೆ ಮಾಡಬೇಕು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಆಕೆ ನೂರಾರು ಕನಸುಗಳನ್ನ ಹೊತ್ತು ಹಸೆಮಣೆ ಏರಲು ಮುಂದಾಗಿದ್ದ ವಿದ್ಯಾವಂತ ಯುವತಿ ಹೊಸ ಜೀವನ ಕಟ್ಟಿಕೊಂಡು ಸುಖಕರವಾಗಿರಬೇಕಾದಾಕೆ ವಿಧಿಯಾಟಕ್ಕೆ ಬಲಿಯಾಗಿದ್ದಾಳೆ. ಮದುವೆ ಮಂಟಪದಲ್ಲಿಯೇ ಕುಸಿದು ಬಿದ್ದು ಅಂತಿಮ ಪಯಣಕ್ಕೆ ಹೊರಟಿದ್ದಾಳೆ. ನೂತನ ಜೀವನಕ್ಕೆ ಕಾಲಿಡಬೇಕಾದವಳು ಬಾರದ ಲೋಕಕ್ಕೆ ತೆರಳಿದ್ದಾಳೆ. ಸೂತಕದ ಛಾಯೆಯಲ್ಲೂ ಮಗಳ ಅಂಗಾಂಗಗಳನ್ನು ದಾನ ಮಾಡಿದ ಪೋಷಕರು ಮಾನವೀಯತೆ ಮೆರೆದಿದ್ದಾರೆ. ಹೌದು ಕಣ್ರಿ, ವಿಧಿ ಆಟದ ಮುಂದೆ ಮನುಷ್ಯನ ಜೀವನ ಅವನ ಕನಸಿಗೆ ಯಾವುದೇ ಬೆಲೆ ಇಲ್ಲ, ಯಾವುದೇ ಬೆಲೆನೇ ಇಲ್ಲ ಅನಿಸುತ್ತೆ. ಮದುವೆಯಾಗಿ ನೂತನ ಜೀವನಕ್ಕೆ ಕಾಲಿಡಬೇಕಾದ ನವ ವಧುವನ್ನು ಕೂಡ ಆ ಸಾವು ಬಿಡಲೇ ಇಲ್ಲ. ಮದುವೆ ಮಂಟಪದಿಂದಲೇ ನಿಷ್ಕರುಣಿ ಸಾವು ಆಕೆಯನ್ನು ಬಾಚಿಕೊಂಡು ಹೋಗಿಬಿಟ್ಟಿದೆ. ಹೀಗೆ ಮೃತಳ ಎದುರು ಗೋಳಾಡುತ್ತಿರುವ ಸಂಬಂಧಿಕರು, ಸಂತೋಷವಾಗಿರಬೇಕಾಗಿದ್ದ ಮದುವೆ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಕೋಡಿಚೆರವು ಗ್ರಾಮದ ಕೃಷಿಕ ರಾಮಪ್ಪ ಮತ್ತು ಅಕ್ಕೆಯಮ್ಮ ಎನ್ನುವವರ ಹಿರಿಯ ಮಗಳಾದ ಚೈತ್ರ ಎಂಎಸ್ಸಿ ಬಯೋಕೆಮಿಸ್ಟ್ರಿ ಮಾಡಿ ಕೈವಾರ ಬಳಿ ಉಪನ್ಯಾಸಕಿಯಾಗಿ ಕೆಲಸ ಮಾಡ್ತಾ ಇದ್ರು. ಉಪನ್ಯಾಸಕಿಯಾಗಿದ್ದ ಚೈತ್ರ ಅವರಿಗೆ ಇತ್ತೀಚೆಗೆ ಹೊಸಕೋಟೆ ಮೂಲದ ಯುವಕನೊಂದಿಗೆ ಮದುವೆ ನಿಶ್ಚಯವಾಗುತ್ತೆ. ಹಿರಿಯರ ಸಮ್ಮುಖದಲ್ಲಿ ಮದುವೆ ದಿನಾಂಕ ಕೂಡ ನಿಗದಿಯಾಗಿ ಫೆಬ್ರವರಿ 6 ಮತ್ತು 7 ತಾರೀಕು ಶ್ರೀನಿವಾಸಪುರ ಪಟ್ಟಣದ ಶ್ರೀ ಮಾರುತಿ ಸಭಾಭವನದಲ್ಲಿ ಮದುವೆ ಮಾಡೋದಕ್ಕೆ ಗುರು ಹಿರಿಯರೆಲ್ಲರೂ ನಿಶ್ಚಯಿಸ್ತಾರೆ. ಫೆಬ್ರವರಿ 6 ತಾರೀಕು ಸಂಜೆ 6 ಗಂಟೆಗೆ ಆರತಕ್ಷತೆಗೆ ವಧು ಸಿದ್ಧವಾಗಿ ವರನ ಜೊತೆ ಆಗಮಿಸಿದ ಚೈತ್ರ ದಿಢೀರನೆ ಆರತಕ್ಷತೆ ವೇದಿಕೆ ಮೇಲೆಯೇ ಕುಸಿದು ಬಿದ್ದಿದ್ದಾಳೆ. ಕೂಡಲೇ ಪೋಷಕರು ಮತ್ತು ಸಂಬಂಧಿಕರು ಮದುವೆ ಮನೆಯಿಂದ ನೇರವಾಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ನಂತರ ಬೆಂಗಳೂರಿನ ನಿಮ್ಯಾನ್ಸ್ಗೆ ಕರೆದುಕೊಂಡು ಹೋಗಿ ಪರೀಕ್ಷೆ ಮಾಡಿಸಲಾಗುತ್ತೆ. ಆದರೆ ಆಕೆಯ ಮೆದುಳು ನಿಷ್ಕ್ರಿಯಗೊಂಡಿದೆ ಅನ್ನೋದನ್ನ ವೈದ್ಯರು ಖಚಿತಪಡಿಸ್ತಾರೆ. ಸಂಭ್ರಮ ಮಾಡೋಕೆ ರೆಡಿ ಮಾಡಿದ್ರು, ಮದುವೆ ಸಂಭ್ರಮ ಮಾಡೋಕೆ ರೆಡಿ ಮಾಡಿದ್ರು, ಏನು ಪ್ರಾಬ್ಲಮ್ ಇಲ್ಲ. ಎಮ್ಮನಿಗೆ ಚೆನ್ನಾಗಿತ್ತು. ಸಪ್ರ ದಿನ ರಿಸೆಪ್ಷನ್ ಇತ್ತು. 10:30ಗೆ ಈ ಥರ ಪ್ರಜ್ಞೆ ಬಿದ್ದು ಕುಸಿದು ಬಿದ್ದಳು. ಏನೋ ಒಂದು ತೋರಿಸಿದ್ರೆ ಹಾಸ್ಪಿಟ್ಲಲ್ಲಿ ಇದು ಬ್ರೈನ್ ಬಡಿದಿದೆ ಅಂತ ಇನ್ವಾನ್ಸ್ ಕರ್ಕೊಂಡು ಹೋದ್ರು. ನಮ್ಮ ಹುಡುಗರಿದ್ದರು, ಡಾಕ್ಟರ್ಸು ಎಲ್ಲ ಕರ್ಕೊಂಡು ಹೋದರು. ಕರ್ಕೊಂಡು ಹೋದರೆ ಅಲ್ಲಿಯೂ ಇಲ್ಲಪ್ಪ, ಇದು ಬ್ರೈನ್ ಬಡಿದ್ಬಿಟ್ಟಿದೆ, ಸಾಧ್ಯವಾದಷ್ಟು ನಾವು ಟ್ರೈ ಮಾಡ್ತೀವಿ, ನಿಮಗೆ ಆಗೋಲ್ಲಪ್ಪ ಅಂತ ಹೇಳಿದರು. ಸ್ಟ್ರೋಕು, ಬ್ರೈನ್ ಸ್ಟ್ರೋಕ್ ಅಂತ, ಇದು ಪ್ರಪಂಚದಲ್ಲೇ ಎಲ್ಲೂ ಇಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ ನಾವು ಅಂತ ಅವರು ಹೇಳಿದರು. ನಾವು ಎಷ್ಟು ಜನಗಳಿಂದ ಹೇಳಿಸಿದ್ವಿ, ಇದು ಸರಿ ನೋಡ್ರಪ್ಪ ನೋಡ್ರಪ್ಪ ಅಂತ, ಸಾಧ್ಯವಾಗಲಿಲ್ಲಪ್ಪ, ಏನು ಮಾಡೋಕ್ಕಾಗಲ್ಲ, ದಯವಿಚ್ಛೆ ಇಲ್ಲಪ್ಪ. ಆ ಥರ ಏನೂ ಇಲ್ಲ, ಆ ಥರ ಏನೂ ಆಗಿಲ್ಲ. ಏನು ಗ್ರಾಚಾರನೋ ಅದೇನೋ ನಮಗೂ ಗೊತ್ತಿಲ್ಲ, ಈ ಥರ ಆಗಿದೆ. ಇಲ್ಲ, ನಾವೆಲ್ಲ ನಮ್ಮ ಹುಡುಗರು ನಮ್ಮ ಮಕ್ಕಳು ಎಲ್ಲ ಸೇರಿ ಮಾತಾಡಿಕೊಂಡು ನಮ್ಮಿಂದ ಒಂದು 10 ಜನಕ್ಕೆ ಒಳ್ಳೆ ಅನುಕೂಲ ಆಗಲಿ ಅಂತ ಮಾಡಿದ್ವಪ್ಪ ಅಷ್ಟೇ. ವೈವಾಹಿಕ ಜೀವನದ ಬಣ್ಣ ಬಣ್ಣದ ಕನಸುಗಳನ್ನು ಹೊತ್ತಿದ್ದ ಚೈತ್ರ ಫೆಬ್ರವರಿ 6 ತಾರೀಕು ಕಲ್ಯಾಣ ಮಂಟಪದ ಆರತಕ್ಷತೆಯ ಸಂದರ್ಭದಲ್ಲಿ ಕುಸಿದು ಬಿದ್ದಿದ್ದರು. ನಿಮ್ಹಾನ್ ಸೇರಿದ ಮದುಮಗಳು ಮತ್ತೆ ವಾಪಸ್ಸು ಬಂದಿದ್ದು ಶವವಾಗಿ. ಬದುಕಿ ಬಾಳಬೇಕಾಗಿದ್ದ ಚೈತ್ರಾರ ಅಕಾಲಿಕ ಸಾವು ಪೋಷಕರಿಗೆ ದಿಕ್ಕು ತೋಚದಂತಾಗಿದೆ. ಸುಂದರ ಜೀವನವನ್ನು ಕಟ್ಟಿಕೊಳ್ಳಬೇಕಾದ ಮಗಳು ಸ್ಮಶಾನ ಸೇರಿರುವುದು ಪೋಷಕರ ಆಕ್ರಂದನವನ್ನು ಮುಗಿಲು ಮುಟ್ಟಿಸಿದೆ.
ಇನ್ನು ಮಗಳ ಸಾವಿನ ದುಃಖದಲ್ಲಿಯೂ ಸಹ ಕುಟುಂಬಸ್ಥರು ಚೈತ್ರಾಳ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಇತ್ತೀಚೆಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹೃದಯಾಘಾತದಿಂದ ಮೃತಪಟ್ಟಾಗ ಅವರ ನೇತ್ರಗಳನ್ನು ದಾನ ಮಾಡಿ 4 ಜನರಿಗೆ ಆಸರೆಯಾಗಿದ್ದರು. ಅದೇ ರೀತಿ ಚೈತ್ರಾರ ಅಂಗಾಂಗಗಳನ್ನು ದಾನ ಮಾಡುವ ಮೂಲಕ ಅವರ ಕುಟುಂಬ ಸಾವಿನಲ್ಲಿಯೂ ಕೂಡ ಸಾರ್ಥಕತೆ ಮೆರೆದಿದ್ದಾರೆ. ಅವರ ಕುಟುಂಬ ಸಾವಿನ ಸೂತಕದಲ್ಲಿಯೂ ಸಾರ್ಥಕತೆ ಮೆರೆದಿದ್ದಾರೆ. ಇನ್ನು ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಚೈತ್ರ ಸಾವಿನಲ್ಲೂ ಅವರ ಕುಟುಂಬ ಅಂಗಾಂಗ ದಾನ ಮಾಡಿರುವುದನ್ನು ಶ್ಲಾಘಿಸಿ ಟ್ವೀಟ್ ಮಾಡಿದ್ದಾರೆ. ಆವತ್ತಿನ ದಿವಸ ಏನಾಗಲಿಲ್ಲ, ನಿಂತ್ಕೊಂಡಿದ್ದರು, ರಿಸೆಪ್ಷನ್ ನಡೀತಾ ಇತ್ತು, ಇದ್ದಕ್ಕಿದ್ದಕ್ಕೆ ಬಿದ್ದೋದ್ರು. ಅಷ್ಟು ನಮಗೆ ಗೊತ್ತಾಗಿದ್ದರು. ಆಮೇಲೆ ಡಾಕ್ಟ್ರ್ಸ್ ಬಂದರು, ಡಾಕ್ಟ್ರ್ಸ್ ಬಂದ್ರೂ ಏನಾಗಲಿಲ್ಲ. ಆಮೇಲೆ ಅವರೇ ಎತ್ಕೊಂಡು ಹೋಗಿ ಡಾಕ್ಟ್ರ್ಸ್ ಎತ್ಕೊಂಡು ಹೋಗಿ ಅವರು ನಿಮ್ಮಾನ್ಸ್ಕಾಕಿದ್ರು. ಅವರು ಭೈರೇಶ್ವರಿಗೆ ಟೀಚರಾಗಿ ಕೆಲಸ ಮಾಡ್ತಾಯಿದ್ರು ಕೈವಾರ ಹತ್ರ. ಇವಾಗಿಲ್ಲ, MSc ಓದ್ಕೊಂಡಿದ್ರು, ಅವರು ಟೀಚರಾಗಿ ಅಲ್ಲಿ ಮಾಡ್ತಾಯಿದ್ರು. ನಾನೇ ನಿಲ್ಲಿಸಿದ್ದು. ಅವರು ಮೊನ್ನೆ ಕರೆಸಿದ್ರು, ಸೆಂಟ್ರಲ್ಲಿ ನಿಲ್ಲಿಸ್ಬಿಟ್ರೆ ನೀವು ಹುಡುಗರಿಗೆ ಏನಾಗ್ತದೆ, ಅವ್ರಿಗೆ ಎಜುಕೇಷನ್ ಹೋಗ್ಬಿಡ್ತದೆ ಅಂತ ನಾನೇ ಹೇಳಿದ್ದು. ಕೆಸರ್ ಮಾಡಿದ್ದು ಬೇರೆಯವ್ರಿಗೆ ಅನುಕೂಲ ಆಗಲಿ, ದುಃಖದಿಂದನೇ ಮಾಡಿರೋದು. ಅದು ಕೂಡ ನಮ್ಮ ಪಾಪ, ಅದು ಏನಾಗ್ತದೆ ಏನೋ ನೋಡಬೇಕು ಪಾಪ. ಅವರು ಇನ್ಫಾರ್ಮೇಷನ್ ಕರೆಸ್ತಾರಂತೆ, ಸಕ್ಸಸ್ ಆಗಿದ್ದರೆ ನೀನು ಇದಾಗ್ತದೆ ನಿನಗೆ ಅಂತ ಅವರು ಹೇಳಿದರು, ಡಾಕ್ಟರ್ಸ್ ಹೇಳಿದ್ದಾರೆ. ಆಗಲಿ ಪಾಪ, ಇರಲಿ ಪಾಪ, ಆಗಲಿ ಅಂತ ನನ್ನ ಮನಸ್ಸು ಮೇಲೆ ಕೊಟ್ಟಿದ್ದೀನಿ. ಮನುಷ್ಯನ ಹುಟ್ಟು ಮತ್ತು ಸಾವು ಸಹಜ, ಆದರೆ ನಮ್ಮ ಸಮಾಜಕ್ಕೆ ನಮ್ಮ ಕೊಡುಗೆ ಏನು ಅನ್ನುವುದು ಬಹಳ ಮುಖ್ಯ. ನೂತನ ಬಾಳಿನ ಕನಸು ಕಂಡಿದ್ದ ಮಧುಮಗಳ ಅಕಾಲಿಕ ಸಾವು ನಿಜಕ್ಕೂ ಬೇಸರ ತರಿಸಿದೆ. ಆದರೆ ಚೈತ್ರ ಕುಟುಂಬದವರು ಸಾವಿನ ಸೂತಕದ ಛಾಯೆಯಲ್ಲಿಯೂ ಅಂಗಾಂಗ ದಾನ ಮಾಡಿ ಸಮಾಜಕ್ಕೆ ಮಾದರಿಯಾಗಿರುವುದು ಶ್ಲಾಘನೀಯ. ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ. ಹರ್ಷವರ್ಧನ್, ಅಮೋಘ್ ಟಿವಿ, ಶ್ರೀನಿವಾಸಪುರ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಘ್ ಟಿವಿ, ಎಂದಿದ್ದಿಗೂ ನಿಮ್ಮೊಂದಿಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.